ಸ್ವಾಗತ, ನಾನು ನಯನ. ಸಂಚಾರ ನಿಯಮ ಪಾಲಿಸದ ವಾಹನ ಸವಾರರೇ ಎಚ್ಚರ. ನಮ್ಮನ್ನ ಯಾರು ನೋಡಲ್ಲ, ನಾವು ಯಾರ ಕೈಗೂ ಸಿಗಲ್ಲ ಅಂತ ಸಂಚಾರ ನಿಯಮವನ್ನ ಗಾಳಿಗೆ ತೂರಿ ಓಡಾಡಿದ್ರೆ ಕೇಸ್ ಬೀಳೋದು ಗ್ಯಾರಂಟಿ. ಒಂದ್ ವೇಳೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಬಿಟ್ರು, ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಇರೋ ಕ್ಯಾಮ್ರಾ ಮಾತ್ರ ಬಿಡಲ್ಲ. ಬೆಂಗಳೂರಿನಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಸ್ಕೂಟಿ ಪೆಪ್ಗೆ ಬರೋಬ್ಬರಿ 3.22 ಲಕ್ಷ ದಂಡ ಬಿದ್ದಿದೆ. ಬೆಂಗಳೂರಿನ ಆರ್ಟಿ ನಗರದ ಗಂಗಾನಗರದ ಮಾಲಾ ಎಂಬುವರಿಗೆ ಸೇರಿದ ಸ್ಕೂಟಿ ಪೆಪ್ ಮೇಲೆ 643 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ಗಳು ದಾಖಲಾಗಿವೆ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಭ್ರೂಣ ಹತ್ಯೆ ಮಟ್ಟ ಹಾಕಲು ಆರೋಗ್ಯ ಇಲಾಖೆ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದ್ದು ಸಂಪೂರ್ಣವಾಗಿ ಮಟ್ಟ ಹಾಕಲು ಮುಂದಾಗಿದೆ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಬಗ್ಗೆ ಸುಳಿವು ನೀಡಿದವರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಆರೋಗ್ಯ ಇಲಾಖೆ ಘೋಷಿಸಿದೆ. ಸುಳಿವು ನೀಡುವವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ವಿರುದ್ಧ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹೂಡಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದ ವಿವಾದಾಸ್ಪದ ಪೋಸ್ಟ್ಗಳನ್ನು ತೆಗೆಯಲು ನೀಡಿದ ಆದೇಶಕ್ಕೆ ಅನುಗುಣವಾಗಿ ರೂಪಾ ಅವರು ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ಈ ಆದೇಶ ನೀಡಿದೆ. ಮಾಧ್ಯಮಗಳ ಎದುರು ಮಾತನಾಡದಂತೆ ಕರ್ನಾಟಕದ ಈ ಇಬ್ಬರು ಹಿರಿಯ ನಾಗರಿಕ ಸೇವಾ ಅಧಿಕಾರಿಗಳಿಗೆ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಪಂಕಜ್ ಮಿತ್ತಲ್ ಅವರನ್ನ ಒಳಗೊಂಡ ಪೀಠ ನಿರ್ದೇಶನ ನೀಡಿದೆ. ಬಿಜೆಪಿ ನಾಯಕರ ಆಸ್ತಿ ಇರುವ ಕಡೆ ಮಾತ್ರ ರಿಂಗ್ ರೋಡ್ ಕಾಮಗಾರಿ ನಡೀತಾ ಇದೆ. ತಮಗೆ ಅನುಕೂಲವಾದ ಕಾಮಗಾರಿಗಳನ್ನ ತ್ವರಿತವಾಗಿ ಮಾಡಿ ತಮ್ಮ ಆಸ್ತಿ ಮೌಲ್ಯ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಲ್ಲಿ ಆರಂಭದಲ್ಲಿ ಇದ್ದ ಯೋಜನಾ ವೆಚ್ಚ ಎಷ್ಟು ಪಟ್ಟು ಹೆಚ್ಚಾಗಿದೆ ಎಂದು ಬಹಿರಂಗಪಡಿಸಲಿ ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಸವಾಲ್ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಭದ್ರಾವತಿಯ ಫ್ಲೈಓವರ್ ಕಾಮಗಾರಿಯಲ್ಲಿ ಯಾಕೆ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ? ಶಿವಮೊಗ್ಗದ ರಿಂಗ್ ರೋಡ್ ಕಾಮಗಾರಿ ಹೊರವಲಯದಲ್ಲಿ ಹಾದು ಹೋಗಿ ಮತ್ತೆ ಸಿಟಿ ಲಿಮಿಟ್ನಲ್ಲಿ ಯಾಕೆ ಬಂತು ಎಂಬ ಅನುಮಾನಗಳು ಕಾಡ್ತಾ ಇವೆ ಎಂದು ಹೇಳಿದರು. ಚಂಡಮಾರುತದ ಕಾರಣದಿಂದಾಗಿ ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ತಮಿಳುನಾಡು ರಾಜ್ಯದ ತಿರುನಲ್ವೇಲಿ, ತೆಂಕಾಶಿ, ಟುಟಿಕಾರನ್ ಮತ್ತು ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಶನಿವಾರ ಭಾನುವಾರ ಸುರಿದ ಮಳೆ ಸೋಮವಾರವೂ ಮುಂದುವರೆದಿದ್ದು ರಾಜ್ಯದ ಹಲವೆಡೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ವೈಗೈ ನದಿ ತೀರದ ಜನರಿಗೆ ಪ್ರವಾಹದ ಎಚ್ಚರಿಕೆ ಸಂದೇಶ ರವಾನಿಸಲಾಗಿದೆ. ಸಲಾ ಸಿನಿಮಾದ 2ನೇ ಟ್ರೈಲರ್ ರಿಲೀಸ್ ಆಗಿದ್ದು ನಿರೀಕ್ಷೆ ಹೆಚ್ಚಿಸಿದೆ. ಈ ಟ್ರೈಲರ್ ಸಿನಿಮಾ ಮೇಲಿನ ಕ್ರೇಜ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಜೊತೆಗೆ ಸಲಾಂಗ್ ಮತ್ತು ಡಂಕಿ ಸಿನಿಮಾ ರಿಲೀಸ್ ನಡುವೆ ಕ್ಲಾಶ್ ಏರ್ಪಟ್ಟಿದೆ. ಡಿಸೆಂಬರ್ 21ರಂದು ಡಂಕಿ ಸಿನಿಮಾ ರಿಲೀಸ್ ಆದ್ರೆ ಡಿಸೆಂಬರ್ 22ರಂದು ಸಲಾ ಸಿನಿಮಾ ರಿಲೀಸ್ ಆಗ್ತಿದೆ. ಈಗಾಗಲೇ 2 ಸಿನಿಮಾದ ಟಿಕೆಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಸಲಾ ಡಂಕಿ ಸಿನಿಮಾವನ್ನ ಹಿಂದಿಕ್ಕಿದೆ. ಸಲಾ 1,53,705 ಟಿಕೆಟ್ಗಳು ಮಾರಾಟ ಆಗಿದ್ರೆ ಡಂಕಿ ಸಿನಿಮಾದ 1,44,830 ಟಿಕೆಟ್ಗಳು ಬುಕ್ ಆಗಿವೆ. ಈ ಮೂಲಕ ಸಲಾರ್ ಭರ್ಜರಿ ಓಪನಿಂಗ್ ಪಡೆದುಕೊಳ್ಳುವ ಮುನ್ಸೂಚನೆ ನೀಡಿದೆ. ಶಿರಸಿ ಸಮೀಪದ ಬೈರುಂಬೆ ಗ್ರಾಮದ ಪ್ರಸಿದ್ಧ ಪ್ರವಾಸಿ ತಾಣ ಸಹಸ್ರಲಿಂಗದ ಶಾಲ್ಮಲ ನದಿಯಲ್ಲಿ ಮುಳುಗಿ 5 ಜಲಸಮಾಧಿಯಾಗಿದ್ದಾರೆ. ಭಾನುವಾರದ ರಜಾ ದಿನವಾದ ಕಾರಣ ಶಿರಸಿ ನಗರದ ರಾಮನ ಬೈಲಿನ ಕುಟುಂಬದವರು ಶಾಲ್ಮಲ ನದಿಯ ಭೂತನಗುಂಡಿ ಪ್ರದೇಶಕ್ಕೆ ಹೋಗಿದ್ರು. ಈ ಪೈಕಿ ನದಿಯಲ್ಲಿ ಆಟ ಆಡ್ತಾ 2 ಕಾಲುಚಾರಿ ನೀರಿನಲ್ಲಿ ಮುಳುಗಿದ್ದು ಅವರ ರಕ್ಷಣೆಗೆ ಹೋದ ಒಬ್ಬೊಬ್ಬರಂತೆ 5 ನೀರು ಪಾಲಾಗಿದ್ದಾರೆ. ರಾಮನ ಬೈಲ್ನ ಮೊಹಮ್ಮದ್ ಸಲೀಂ, ಉಮರ್ ಸಿದ್ದಿಕ್, ನಾಬಿಲ್, ನಾದಿಯಾ ಶೇಖ್, ನಿಸಾಬಾ ನೀರುಪಾಲಾದ ದುರ್ದೈವಿಗಳು. ಕುಟುಂಬದ 20 ಸದಸ್ಯರು ಪಿಕ್ನಿಕ್ಗಾಗಿ ಶಾಲ್ಮಲ ನದಿ ಪಾತ್ರದ ಭೂತನಗುಂಡಿ ಪ್ರದೇಶಕ್ಕೆ ತೆರಳಿದ್ರು. ಯಾರಿಗೂ ಈಜು ಬರದೆ ಈ ಅನಾಹುತ ಸಂಭವಿಸಿದೆ. ದೇಶಾದ್ಯಂತ 41 ಕಡೆಗಳಲ್ಲಿ ಎನ್ಐಎ ದಾಳಿ ನಡೆದಿದ್ದು, ಬೆಂಗಳೂರಿನಲ್ಲಿ ಶಮೀವುಲ್ಲಾ ಎಂಬಾತನ ಮನೆಯಲ್ಲಿ ಸ್ಫೋಟಕ ತಯಾರಿಕೆಗೆ ಬಳಸುವ 7 ಕೆಜಿ ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಬೆಂಗಳೂರು ನಗರದ ಶಿವಾಜಿನಗರ, ಪುಲಕೇಶಿ ನಗರ, ಸುಲ್ತಾನ್ ಪಾಳ್ಯ, ಆರ್ಟಿ ನಗರ, ಜೆಸಿ ನಗರದ ಚಿನ್ನಪ್ಪ ಗಾರ್ಡನ್ ಸೇರಿದಂತೆ ನಗರದ 20 ಹೆಚ್ಚು ಕಡೆಗಳಲ್ಲಿ ಹಾಗೂ ಬಳ್ಳಾರಿಯಲ್ಲಿ 9 ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಶಮೀವುಲ್ಲಾ ಸೂಫಿಯಾನ ಆಗಿ ಮತಾಂತರಗೊಂಡಿದ್ದ ನಿಖಿಲ್, ನಿಷೇಧಿತ ಪಿಎಫ್ಐ ಬಳ್ಳಾರಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸುಲೇಮಾನ್, ಅಜಾಜ್ ಅಹಮದ್, ತಬ್ರೇಜ್ ಮುಜಾಮಿಲ್ ಎಂಬುವರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹೊಸ ಬಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸ್ತಾ ಇದ್ದಾಗ ನೆರವಿಗೆ ಧಾವಿಸದೆ ಮೂಕ ಪ್ರೇಕ್ಷಕರಂತೆ ನಿಂತ್ಕೊಂಡಿದ್ದ ಜನರಿಂದ ದಂಡ ಸಂಗ್ರಹಿಸಿ ಮೊತ್ತವನ್ನ ಸಂತ್ರಸ್ತ ಮಹಿಳೆಗೆ ನೀಡುವಂತೆ ಕರ್ನಾಟಕ ಹೈಕೋರ್ಟ್ ಸಲಹೆ ನೀಡಿದೆ. ಘಟನೆ ಸಂಬಂಧ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಪ್ರಸನ್ನ ಬಿ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ವಿಭಾಗೀಯ ಪೀಠ ಹಲ್ಲೆಯಾಗ್ತಾ ಇದ್ರು ಸುಮ್ಮನೆ ನಿಂತ ಜನರ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪವಾಗಿದ್ದು ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ. ಇನ್ನು ಮೊಘಲರೇ ಮತ್ತೆ ಹುಟ್ಟಿ ಬಂದ್ರು ಈಗದು ಅಸಾಧ್ಯ. ಇದು ಶ್ರೀರಾಮ ಮಂದಿರ ಉಳಿಯಬೇಕೆಂದ್ರೆ ಹಿಂದೂ ರಾಷ್ಟ್ರವಾಗಬೇಕು ಎಂಬ ಪೇಜಾವರ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿ
ಭಾರತವನ್ನ ಹಿಂದೂ ರಾಷ್ಟ್ರವಾಗಲು ಅವಕಾಶ ಕೊಡಲ್ಲ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವಂತಹ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.